ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸಂಪತ್ ಶೈವ. ಇಂದಿನ ಕೊರೋನಾ ಅಪ್ಡೇಟ್ಸ್ ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಕೊರೋನಾ ಈ ಬಾರಿ ಸ್ಥಿತಿ ಅಂತೇನು ಮೂರನೇ ಅಲೆ ಎಪ್ಸ್ ಅಲ್ಲ, ಈ ಬಾರಿ ನಾರ್ಮಲ್ ಇರುತ್ತೆ ಅನ್ಕೊಂಡವರಿಗೆ ಕೊರೋನಾ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ 90,928 ಪ್ರಕರಣಗಳು ದಾಖಲಾಗಿ ಎಲ್ಲರದ್ದು ಸಹ ಆಶ್ಚರ್ಯವನ್ನ ಮೂಡಿಸಿದೆ. ಇನ್ನ ಒಮಿಕ್ರಾನ್ ಸಹ ಏನು ಕಡಿಮೆ ಇಲ್ಲ, ಅದರ ರೂಪಾಂತರಿ ಒಮಿಕ್ರಾನ್ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಬರ್ತಾ ಇದೆ. ಸೋ ಮೊನ್ನೆ ನಾವು ಅಮೆರಿಕದಲ್ಲಿ ನೋಡ್ತಾ ಇದ್ದು ಭಾರತದ 1.4% ಜನಸಂಖ್ಯೆ ಇರುವಂತ ಅಮೆರಿಕ ದೇಶ 32 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ದಿನಕ್ಕೆ 10 ಲಕ್ಷ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಕೊರೋನಾ ಕೇಸ್ಗಳು. ಸೋ 138 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತ ಭಾರತ ದೇಶದಲ್ಲಿ ಈಗ ಲಕ್ಷ ಲಕ್ಷ ಕೇಸ್ಗಳು ಸಹ ದಿನದಿಂದ ದಿನಕ್ಕೆ ದಾಖಲಾಗ್ತಾ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಯಾವ ರೀತಿ ಕೊರೋನಾ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತೆ ಅಂತ ಊಹಿಸಿಕೊಳ್ಳೋಕ್ಕೂ ಸಹ ಸಾಧ್ಯವಿಲ್ಲ. ಸೊ ಹೀಗಾಗಿ ಅರೋರಾರವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಇದರಲ್ಲಿ 325 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಕೊರೋನಾ ಏನು ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ತಾ ಬಂತು, ಅದರಲ್ಲಿ 325 ಜನರು ಸಾವನ್ನಪ್ಪಿದ್ದಾರೆ. ಇನ್ನ 57% ದಿನದಿಂದ ದಿನಕ್ಕೆ ಒಂದೇ ದಿನದಲ್ಲಿ ಕಳೆದ 24 ಗಂಟೆಯಲ್ಲಿ 57% ಕೊರೋನಾ ಕೇಸ್ಗಳು ಪತ್ತೆಯಾಗಿರುವುದು ಕಂಡು ಬಂದಿದೆ. ಇನ್ನ ವಾರದ ಪಾಸಿಟಿವಿಟಿ ದರವನ್ನು ನಾವು ನೋಡ್ತಾ ಬರ್ತಾ ಇದ್ದು, ವಾರದ ಪಾಸಿಟಿವಿಟಿ ದರ 3.2% ಆದ್ರೆ ಇಂದಿನ ಪಾಸಿಟಿವಿಟಿ ದರ ಶೇಕಡಾ ಒಂದು ದಿನದ 24 ಗಂಟೆಯ ಪಾಸಿಟಿವಿಟಿ ದರ 6.5% ಪಾಸಿಟಿವಿಟಿ ದರ. ಇದರಲ್ಲಿ ಇಂದಿನ ಸಕ್ರಿಯ ಪ್ರಕರಣಗಳ ಪೈಕಿ 2,75,401ಕ್ಕೆ ತಲುಪಿದೆ. ಸೊ ಇಂದಿನ ಸಕ್ರಿಯ ಪ್ರಕರಣಗಳು ದೇಶದಲ್ಲಿ 2,85,401ಕ್ಕೆ ತಲುಪಿದೆ. ಅಂದಾಗೆ ದೇಶದಲ್ಲಿ ಒಮಿಕ್ರಾನ್ ಕೂಡ ಏನು ಕಡಿಮೆ ಇಲ್ಲ, ಒಮಿಕ್ರಾನ್ ಕೂಡ ತನ್ನ ಅಬ್ಬರವನ್ನು ಮೂಡಿಸ್ತಾ ಇತ್ತು. ದೇಶದಲ್ಲಿ ಪ್ರಥಮ ಸಾವಾಗಿದೆ ಒಮಿಕ್ರಾನ್ಗೆ. ರಾಜಸ್ಥಾನದ ವ್ಯಕ್ತಿಯೊಬ್ಬರು ಒಮಿಕ್ರಾನ್ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಸೊ ಚಿಕಿತ್ಸೆ ಫಲಕಾರಿಯಾಗದೆ ಒಮಿಕ್ರಾನ್ಗೆ ದೇಶದ ಮೊದಲ ವ್ಯಕ್ತಿ ಬಲಿಯಾಗಿದ್ದಾನೆ ಅಂತ ಹೇಳ್ಬೋದು. ಅದೇ ರೀತಿ 2,630 ಪ್ರಕರಣಗಳು ದಾಖಲಾಗಿದೆ ಒಮಿಕ್ರಾನ್. ಇದರಲ್ಲಿ 935 ಜನರು ಸೋಂಕಿತರು ಏನಿದ್ರು ಅವರು ಗುಣಮುಖರಾಗಿ ಆಚೆ ಕಡೆ ಬಂದಿದ್ದಾರೆ. ಹೀಗಾಗಿ ದೇಶದಲ್ಲಿ ಪಾಸಿಟಿವಿಟಿ ದರ, ವಾರದ ಪಾಸಿಟಿವಿಟಿ ದರ 3.47% ಕಳೆದ 24 ಗಂಟೆಯಲ್ಲಿ 19,206 ಮಂದಿ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ದೇಶದಲ್ಲಿ ಪತ್ತೆಯಾಗುತ್ತಿರುವಂತಹ COVID-19 ಆಗ್ಲಿ, ಅದೇ ರೀತಿ ಚೇತರಿಸಿಕೊಂಡು ಆಚೆ ಬರ್ತಾ ಇರುವಂತಹ ಗುಣಮುಖ ವ್ಯಕ್ತಿಗಳಿಗಾಗ್ಲಿ ಊಹೆನೂ ಸಹ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಮಟ್ಟಿಗೆ ಕೊರೋನಾ ದಿನದಿಂದ ದಿನಕ್ಕೆ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡು ಬರ್ತಾ ಇದ್ದು, ಸೊ ಎಲ್ಲರಲ್ಲೂ ಸಹ ಆತಂಕವನ್ನ ಮೂಡಿಸಿದೆ. ದೇಶದಲ್ಲಿ ಒಟ್ಟಾರೆ 24 ಗಂಟೆಯಲ್ಲಿ ಪತ್ತೆಯಾದ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂತ ವರದಿಯಾಗಿದೆ. ಸೊ ಮಹಾರಾಷ್ಟ್ರದಲ್ಲಿ ನೋಡೋದಾದ್ರೆ 26,538 ಪ್ರಕರಣಗಳು ದಾಖಲಾಗಿದ್ದಾವೆ. ಮಹಾರಾಷ್ಟ್ರದಲ್ಲಿ ಯಾವಾಗಲೂ ಸಹ ಓಡಾಡ್ತಲೇ ಇರ್ತಾರೆ. ಸೊ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಕಳೆದ 24 ಗಂಟೆಯಲ್ಲಿ 26,538 ಪ್ರಕರಣಗಳು ದಾಖಲಾಗಿ ಎಲ್ಲರಲ್ಲೂ ಸಹ ಅಚ್ಚರಿಯನ್ನು ಮೂಡಿಸಿದೆ. ಇನ್ನ ದೆಹಲಿಗೆ ಬಂದ್ರೆ 10,666 ಪ್ರಕರಣಗಳು ಕಳೆದ 24 ಗಂಟೆಯಲ್ಲಿ ದಾಖಲಾಗಿದ್ದಾವೆ. ಸೊ ಈಗೇನು ಕೊರೋನಾ ಪ್ರಕರಣಗಳು ಬರ್ತಾ ಇದಾವೆ, ಸೊ ದೊಡ್ಡ ದೊಡ್ಡ ನಗರಗಳಿಂದಲೇ ಸಹ 75% ಕೊರೋನಾ ಪ್ರಕರಣಗಳು ಬರ್ತಾ ಇದಾವೆ. ಹೀಗಾಗಿ ಎಲ್ಲರೂ ಸಹ ಎಚ್ಚರ ಪಡುವಂತದ್ದು ಅವಶ್ಯಕತೆ ಇದೆ. ಅದರ ಜೊತೆಗೆ ಸೊ ತಾವು ಸಹ ಮೈ ಮರೆದಂಗೆ ಸಾಮಾಜಿಕ ಪ್ರಜ್ಞೆಯನ್ನು ವಹಿಸ್ತಾ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ತಾ, ಮಾಸ್ಕ್ ಅನ್ನ ಹಾಕಿ, ಸ್ಯಾನಿಟೈಸರ್ ಅನ್ನ ಹಾಕಿ ತಮ್ಮ ಆರೋಗ್ಯವನ್ನ ತಾವೇ ಕಾಪಾಡಿಕೊಳ್ಬೇಕಾಗತ್ತೆ. ಸೊ ಒಂದನೇ ಅಲೆ ಎರಡನೇ ಅಲೆ 10 ದಿನಗಳಿಗೊಂದ್ಸಲ 15 ದಿನಗಳಿಗೊಂದ್ಸಲ ಏರಿಕೆ ಆಗ್ತಾ ಇತ್ತು. ಆದ್ರೆ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದೀವಿ ದಿನದಿಂದ ದಿನಕ್ಕೆ ಮೂರನೇ ಅಲೆ ಇಷ್ಟು ಮಟ್ಟಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡು ಬರ್ತಾ ಇದೆ. ಇವತ್ತಿದ್ದ ಸಂಖ್ಯೆ ನಾಳೆ ಯಾವ ರೀತಿ ಮುನ್ನುಗ್ಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ಕೊಳ್ತಾ ಬರ್ತಾ ಇದೀವಿ. ಸೊ ಹಾಗಾಗಿ ಎಲ್ಲರೂ ಸಹ ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರ್ದು, ಹಾಗಾಗಿ ತಮ್ಮ ಆರೋಗ್ಯವನ್ನ ತಾವೇ ಕಾಪಾಡ್ಕೊಳ್ಬೇಕಾಗತ್ತೆ. ನಾಳೆ ದಿನ ನಿಮಗೆ ಆರೋಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕೊರೋನಾ ಬಂತು ಅಂತ ಹೇಳಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆದ್ರೆ ಯಾರೂ ಸಹ ಹೊಣೆಯಾಗಕ್ಕಾಗಲ್ಲ, ನಮ್ಮ ಸಾವು ನಮ್ಮ ಕೈಲೇ ಇರುತ್ತೆ. ಸೊ ಹಾಗಾಗಿ ನೀವೆಷ್ಟು ಎಚ್ಚರಿಕೆಯಿಂದ ಇರ್ತೀರಾ ಅಷ್ಟು ಮಟ್ಟಿಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ತೀರಾ. ನೀವೆಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದ ಮೈ ಮರೀತೀರಾ, ನೀವು ಅಷ್ಟು ಮಟ್ಟಿಗೆ ಕೊರೋನಾಕ್ಕೆ ತುತ್ತಾಗಿ ಸಾವನ್ನಪ್ಪುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಯಾರೂ ಸಹ ಮೈ ಮರಿಬೇಡಿ. ಕರ್ನಾಟಕದಲ್ಲಿ ಸಹ 4,600 ಪ್ರಕರಣಗಳು ದಾಖಲಾಗಿದ್ದಾವೆ. ಬೆಂಗಳೂರು ಒಂದರಲ್ಲೇ 3,600ಕ್ಕೂ ಅತಿ ಹೆಚ್ಚು ಪ್ರಕರಣಗಳು ನಿನ್ನೆ ದಾಖಲಾಗಿದ್ದು, ಅದೇ ರೀತಿ ಇವತ್ತು ಸಹ ಅತಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಕಂಡುಬರುವಂಥದ್ದು ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಇಂದಿನ ಪ್ರಕರಣಗಳ ಸಂಖ್ಯೆ 4,600ಕ್ಕೆ ಹೋಗಿದೆ. ನಿನ್ನೆ ಪ್ರಕರಣಗಳು 4,200 ಇತ್ತು,
ಸೊ ಇವತ್ತಿನ ಪ್ರಕರಣಗಳು 4600ಕ್ಕೂ ಹೆಚ್ಚು ಹೋಗಿದೆ ಅಂತಂದ್ರೆ ಗಮನಿಸಬೇಕಾದಂತ ಸಂಗತಿ ಸೊ ಎಲ್ಲೂ ಸಹ ಜನದಟ್ಟಣೆಯಿಂದ ಊರಕ್ಕೆ ಹೋಗಬೇಡಿ ಸೊ ಸಾಮಾಜಿಕ ಅಂತರವನ್ನ ಕಾಪಾಡಿ ಅನಾವಶ್ಯಕತೆ ಇದ್ದಂತ ಸ್ಥಳಗಳಿಗೆ ಹೋಗಬೇಡಿ ಸೊ ಎಲ್ಲಿ ನೀವು ಸ್ಯಾನಿಟೈಸರ್ ಮಾಸ್ಕ್ ಅನ್ನು ಹಾಕಲ್ಲ ಅಲ್ಲಿ ಕೊರೋನಾ ಎಡತಪ್ಪದೆ ಬಂದೇ ಬರುತ್ತೆ ಅಂತ ಹೇಳ್ತಾ ಸೊ ನೀವೆಷ್ಟು ಜಾಗೃತಿಯಾಗಿ ಇರ್ತೀರಾ ಅನ್ನುವಂತದನ್ನ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಂದಿನ ಕೊರೋನಾ ಅಪ್ಡೇಟ್ಸ್ ಗಳನ್ನು ಮುಗಿಸ್ತಾ ಬರ್ತಾ ಇದೀನಿ ಸೊ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ।